ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಹುಡುಗಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನೋಡಿ, ಇವತ್ತಿನ ಹುಡುಗದಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೊಂದು ಬೆಸ್ಟ್ ಬೆಸ್ಟ್ ಅರ್ನಿಂಗ್ ಆ್ಯಪ್ಸಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ, ಈ ಒಂದು ಅರ್ನಿಂಗ್ ಆ್ಯಪ್ನ ನೀವು ಮಿಸ್ ಮಾಡ್ಕೊಳ್ಳಿ ಬೇಡಿ. ಯಾಕಂದರೆ ಈ ಒಂದು ಅರ್ನಿಂಗ್ ಆ್ಯಪ್ನಿಂದ ಬಂದು ನಿಮಗೆ 25 ರುಪೀಸ್ ಸೈನ್ ಅಪ್ ಬೋನಸ್ ಸಿಗುತ್ತೆ. ಅದರಿಂದ ಕೂಡ ನೀವು ಗೇಮ್ ಪ್ಲೇನ ಮಾಡಿ ಈಸಿಯಾಗಿ ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ನಿಮಗೆ ಒಂದು ರ್ಯಾಪರ್ಗೆ 500 ರೂಪಾಯಿವರೆಗೆ ಸಿಗುತ್ತೆ. ಅದರಿಂದ ಕೂಡ ನೀವು ಗೇಮ್ ಪ್ಲೇನ ಮಾಡ್ಬೋದು. ನಿಮಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ರ್ಯಾಪರ್ಗೆ ಅಮೌಂಟ್ ಸಿಗುತ್ತೆ ಅಂದರೆ ಒಂದು ರ್ಯಾಪರ್ಗೆ ಅಮೌಂಟ್ 500 ರೂಪಾಯಿವರೆಗೆ ಸಿಗುವಂಥ ಅವಕಾಶ ಕೂಡ ಇರುತ್ತೆ. ಹಾಗೆ ನಿಮಗೆ 25 ರುಪೀಸ್ ಸೈನ್ ಅಪ್ ಬೋನಸ್ ಸಿಗುತ್ತೆ. ಅದರಿಂದ ಕೂಡ ನೀವು ಗೇಮ್ ಪ್ಲೇನ ಮಾಡಿ ಈಸಿಯಾಗಿ ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಈ ಒಂದು ಆ್ಯಪ್ ಬಂದುಬಿಟ್ಟು ಟೋಟಲ್ ಆಗಿ ಯಾವುದೇ ರೀತಿ ಅಂತ ಫೇಕ್ ಆ್ಯಪ್ ಅಲ್ಲ, 100% ಜೆನ್ಯೂನ್ ಆ್ಯಪ್ ಇದೆ. ಹಾಗೆ ನೀವು ನಿಮ್ಮ ಒಂದು ಅಮೌಂಟ್ನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿಡ್ರಾವಲ್ನ ತೆಗೆದುಕೊಳ್ಬೋದು. ಫ್ರೆಂಡ್ಸ್ ನೋಡಿ, ಈ ಒಂದು ಅರ್ನಿಂಗ್ ಆ್ಯಪ್ನಿಂದ ಅಂದರೆ ನೀವು ಈಸಿಯಾಗಿ ಅಮೌಂಟ್ನ ಅರ್ನಿಂಗ್ಸ್ ಮಾಡ್ಬೋದು. ಈ ಒಂದು ಅರ್ನಿಂಗ್ ಆ್ಯಪ್ನ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಪದೇ ಪದೇ ಯಾಕೆ ನಿಮಗೆ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಈ ಒಂದು ಆ್ಯಪ್ನಿಂದ ನಿಮಗೆ ಈಸಿಯಾಗಿ ಅರ್ನಿಂಗ್ಸ್ ಆಗುವಂತೆ ಕಂಡ್ರೆ ನಿಮಗೆ ಪದೇ ಪದೇ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರ್ತೀನಿ. ಎಲ್ಲರಿಗೂ ಪದೇ ಪದೇ ಹೇಳಿದರೆ ಸಾರಿ ಅಂತ ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಿಮಗೆ 25 ರುಪೀಸ್ ಸೈನ್ ಅಪ್ ಬೋನಸ್ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ರ್ಯಾಪರ್ಗೆ 500 ರೂಪಾಯಿವರೆಗೆ ಸಿಗುವಂಥ ಅವಕಾಶ ಕೂಡ ಇರುತ್ತೆ. ನಿಮಗೆ ಟೋಟಲ್ ಆಗಿ ಈ ಒಂದು ಆ್ಯಪ್ನಿಂದ ಯಾವುದೇ ರೀತಿ ಅಂತ ಇನ್ವೆಸ್ಟ್ಮೆಂಟ್ ಮಾಡುವುದು ಬರೋದಿಲ್ಲ. ಅಂದರೆ ಈಸಿಯಾಗಿ ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ನಿಮಗೆ ಈ ಒಂದು ಆ್ಯಪ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಆಗ ನಿಮಗೆ ಒಂದು ಓ ಟಿ ಪಿ ಬರುತ್ತೆ. ಸೇಮ್ ಯಾವ ರೀತಿ ಒಂದು ಆ್ಯಪ್ನಲ್ಲಿ ನೀವು ಸೈನ್ ಅಪ್ ಆಗ್ತೀರ ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಹಾಕಬೇಕು. ಓ ಟಿ ಪಿ ಬರುತ್ತೆ, ಓ ಟಿ ಪಿನ ಎಂಟರ್ ಮಾಡಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಿದರೆ ಈಸಿಯಾಗಿ ನಿಮಗೆ 25 ರುಪೀಸ್ ಸೈನ್ ಅಪ್ ಬೋನಸ್ ನಿಮಗೆ ಮೇನ್ ಸ್ಕ್ರೀನ್ನಲ್ಲೇ ಬರುತ್ತೆ. ಅದನ್ನು ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಟುಕೊಳ್ಳಬೇಕಾದ್ರೆ ನಿಮಗೆ 25 ರುಪೀಸ್ ಸೈನ್ ಅಪ್ ಬೋನಸ್ ಬಂದಿರುತ್ತೆ. ಅದನ್ನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ, ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. 25 ರುಪಾಯಿ ಸೈನ್ ಅಪ್ ಬೋನಸ್ ಸಿಗುತ್ತೆ, ಅದರಿಂದ ನೀವು ಗೇಮ್ ಪ್ಲೇನ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ನಿಮಗೆ ಈ ಒಂದು ಆ್ಯಪ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ದೊಡ್ಡದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಕೂಡ ಮಾಡಿ. ಮತ್ತು ನೋಡಿ, ನಿಮಗೆ ಈ ಒಂದು ವೀಡಿಯೋದಿಂದ 1 ರೂಪಾಯಿ ಪ್ರಾಫಿಟ್ ಆದರೂ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಇದ್ರೆ ನಿಮ್ಮಿಂದ ಒಂದು ಲೈಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ 70% ಜನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಇನ್ನೂ 30% ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಎಲ್ಲರಿಗೂ ದಯವಿಟ್ಟು ನನ್ನ ಒಂದು ಮನವಿನ ಮಾಡ್ತಾ ಇದ್ದೀನಿ, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಒಂದು ಕಂಟೆಂಟ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಪ್ಲೀಸ್ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಕೂಡ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಶೇರ್ ಮಾಡೋಣ. ಈ ಒಂದು ಆ್ಯಪ್ನ ಹೆಸರು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಗೊತ್ತಿರದೆ ಕೂಡ ಇರ್ಬೋದು, ಆಲ್ಮೋಸ್ಟ್ ಯಾರಿಗೂ ಗೊತ್ತಿರದೇ ಇರ್ಬೋದು ಅನಿಸುತ್ತೆ. ಈ ಒಂದು ಆ್ಯಪ್ನ ಹೆಸರು ಬಂದ್ಬಿಟ್ಟು ಕ್ರೇಜ್ ಅಂತ ಹೇಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ, ಅಂದರೆ ಒಂದು ಬೇರೆ ಯೂಟ್ಯೂಬರ್ಸ್ ಚಾನಲ್ನ ಕೂಡ ನೀವು ನೋಡಿರ್ತೀರ. ಅಲ್ಲಿ ನಿಮಗೆ ಈ ಒಂದು ಆ್ಯಪ್ನ ಬಗ್ಗೆ ಅವರು ಹೇಳ್ಕೊಟ್ಟಿರ್ತಾರೆ. ಒಬ್ಬೊಬ್ಬರಿಗೆ ಗೊತ್ತಿರುವುದಿಲ್ಲ, ಗೊತ್ತಿರೋರು ಗೊತ್ತಿದ್ದಾಗೆ, ಹಾಗೆ ನಿಮಗೆ ಗೊತ್ತಿಲ್ಲದೆ ಇದ್ದವರು ಇಲ್ಲಿ ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಒಂದು ಮನವಿನ ಮಾಡ್ಕೊಳ್ತೀನಿ. ಯಾವ ಒಂದು ಮನವಿಯಪ್ಪ ಅಂತಂದರೆ, ನಿಮಗೆ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ಗೊತ್ತಿತ್ತಂದರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆ ನೀವು ಒಂದು ರಿವ್ಯೂ ಮಾಡಿ ಅಂತ ಹೇಳಿ, ಅಂದರೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತೇಳಿ ಪ್ಲೀಸ್ ಅಂಥವರಿದ್ದರೆ ನನಗೆ ಒಂದು ಹೆಲ್ಪ್ನ ಮಾಡಿ. ಅಂದರೆ ನಿಮಗೆ ಒಂದು ಅರ್ನಿಂಗ್ ಆ್ಯಪ್ ಗೊತ್ತಿತ್ತಂದರೆ ಅದರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ ಒಂದು ಆ್ಯಪು ಫೇಕ್ ಇರಬಾರ್ದು, ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಅಂದರೆ ನಿಮಗೆ 100% ಜೆನ್ಯೂನ್ ಆ್ಯಪ್ ಇತ್ತಂದರೆ ಆ ಒಂದು ಆ್ಯಪ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆ ಒಂದು ಆ್ಯಪ್ನ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಈ ಒಂದು ಸಪೋರ್ಟ್ನ ಎಲ್ಲರೂ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಹೊಡ್ಕೋಬೋದು, ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಾಮಾನ್ಯವಾಗಿ ಫಸ್ಟೇ ಬಿಟ್ಟಿದ್ದೀನಿ, ನಿಮ್ಮೊಂದು ಮೊಬೈಲ್ ನಂಬರು, OTP, 25 ರುಪೀಸ್ ಸೈನ್ ಅಪ್ ಬೋನಸ್. ನೋಡ್ಕೋಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಯಾವ ರೀತಿಯಪ್ಪ ಅಂದರೆ ನಿಮಗೆ ಮಾರ್ಕೆಟ್ಸ್ ಅಂತ ಹೇಳಿ ಫ್ರೆಂಡ್ಸ್. ಇಲ್ಲಿ ನೀವು ಟ್ರೇಡ್ನ ಮಾಡಬೇಕಾಗುತ್ತೆ. ಟ್ರೇಡ್ ಅಂದರೆ ಟ್ರೇಡ್ ಅಲ್ಲ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡ್ಕೋಬೋದು ನಿಮಗೆ, ಈಗ ನಾನು ನಿಮಗೆ ಕ್ರಿಕೆಟ್ ಬಗ್ಗೆ, ಎಲ್ಲರಿಗೂ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ನಾನು ಹೇಳಿಕೊಡ್ತೀನಿ. ಇಲ್ಲಿ ನೋಡ್ಕೋಬೋದು ನಿಮಗೆ T20 ವರ್ಲ್ಡ್ ಕಪ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ ವಿಲ್ ಇಂಡಿಯಾ ವಿನ್ ದ T20 ವರ್ಲ್ಡ್ ಕಪ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು ನಿಮಗೆ, ಇಲ್ಲಿ ಏನಿಲ್ಲ, ಎಸ್ ಆರ್ ನೋ ಅಷ್ಟೇ ಕೊಡಬೇಕು. ಅಂದರೆ ಇಂಡಿಯಾ ವಿನ್ ಆಗುತ್ತೆ ಇಲ್ವಾ, ಅಂದರೆ ವರ್ಲ್ಡ್ ಕಪ್ ಇಂಡಿಯಾ ವಿನ್ ಆಗುತ್ತೆ ಇಲ್ವಾ ಅಂತ ಇಲ್ಲಿ ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು ನಿಮಗೆ ನೋ ಅಂತ ಕೊಟ್ಟರೆ ಅಂತ ಎತ್ತಿಕೊಳ್ಳಿ. ಇಲ್ಲಿ ನೋಡ್ಕೋಬೋದು ನಿಮಗೆ ತೋರಿಸ್ತೀನಿ. ಈಗ ನೋಡ್ಕೋಬೋದು ನಿಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀರಪ್ಪ ಅಂದರೆ ನೀವು 2 ರೂಪಾಯಿ ಮಾಡಿದರೆ ನಿಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? 80 ಪೈಸೆ ಪ್ರಾಫಿಟ್ ಆಗುತ್ತೆ. ನಾನು ಬಂದುಬಿಟ್ಟು 15 ರೂಪಾಯಿಯನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬೋದು ನೋ ಅಂತ ಕೊಟ್ಟಿದ್ದೀನಿ, ಗೆಲ್ಲೋದಿಲ್ಲ ಅಂತ ಹೇಳಿಕೊಟ್ಟಿದ್ದೀನಿ. ಈಗ ನೋಡ್ಕೋಬೋದು ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ಎಷ್ಟಾಗುತ್ತೆ? 5 ರೂಪಾಯಿ. ಅಂದರೆ ಜಾಸ್ತಿ ಅಂದರೂ ಒಂದು 6 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇನ್ನು 3 ಪೈಸೆ ಇಲ್ಲ ಬಿಡಿ, 97 ಪೈಸೆ. ಅಂದರೆ ನಿಮಗೆ ಇಲ್ಲಿ ನೋಡ್ಕೋಬೋದು ನಿಮಗೆ 15 ರೂಪಾಯಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಹಾಗೆ ನಿಮಗೆ 20 ರೂಪಾಯಿ 97 ಪೈಸೆ ನಿಮಗೆ ಪ್ರಾಫಿಟ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ರಿಟರ್ನ್ಸ್ ಅಂತ ಇಲ್ಲಿ ಬರ್ತಾ ಇದ್ದೀನಿ.
ಆಮೇಲೆ ಎಸ್ ಅಂತ ಕೊಟ್ರೆ ಇಲ್ಲಿ ನೋಡ್ಕೊಬೋದು ನಿಮಗೆ ಎಸ್ ಮೇಲೆ, ಇಲ್ಲಿ ನೋಡ್ಕೊಬೋದು ನಿಮಗೆ ಎಸ್ ಮೇಲೆ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ, ಗೆಲ್ಲುತ್ತೆ ಇಲ್ವಾ ಅಂತೇಳಿ. ಅಂದರೆ ಈ ಒಂದು ಕ್ವಶನ್ನಿಂದ ನೀವು ಎಷ್ಟೆಷ್ಟು ಪ್ರಾಫಿಟ್ ಮಾಡ್ಕೊಳ್ಳೋದು ಅಂತ ಅಲ್ಲಿ ತಿಳ್ಕೊಂಡು ಆಮೇಲೆ ನೀವು ಗೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ವಿಲ್ ಆಸ್ಟ್ರೇಲಿಯಾ ವಿನ್ ದ ಟಿ ಟ್ವೆಂಟಿ ವರ್ಲ್ಡ್ ಕಪ್, ಸೇಮ್ ಕ್ವಶನು. ವಿಲ್ ಪಾಕಿಸ್ತಾನ್ ವಿನ್ ದ ಟಿ ಟ್ವೆಂಟಿ ವರ್ಲ್ಡ್ ಕಪ್, ಇಲ್ಲಿ ನೋಡ್ಕೊಬೋದು ನಿಮಗೆ ಎಸ್ ಆರ್ ನೋ ಅಂತ ಕೊಟ್ಟರೆ ಸಾಕು, ನೀವು ಈಸಿಯಾಗಿ ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು, ಹಾಗೆ ಇನ್ನು ಬರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಮತ್ತೆ ಅವತ್ತಿನ ಮ್ಯಾಚ್ ಇತ್ತಂದರೆ ಅದು ವಿನ್ ಆಗುತ್ತೆ ಅಲ್ವಾ ಲಾಸ್ ಆಗುತ್ತೆ ಅಲ್ವಾ ಅಂತ ಕೂಡ ನಿಮಗೆ ಕ್ವಶನ್ನ ಕೇಳ್ತಾರೆ. ಅಲ್ಲಿ ಕೂಡ ನೀವು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ನಿಮಗೆ ಇಲ್ಲಿ ಪಾಲಿಟಿಕ್ಸ್ ಅಂತ ಇದೆ, ಅದ್ರ ಮೇಲೆ ಕೂಡ ಕ್ವಶನ್ನ ಕೇಳ್ತಾಯಿದ್ದಾರೆ, ಸಾರಿ ಕೇಳ್ತಾ ಇದ್ದಾರೆ. ಹಾಗೆ ಫಿಲ್ಮ್ ಅಥವಾ ಟಿ ವಿ ಅಂತ ಇದೆ, ಕ್ರಿಕೆಟ್ ಅಂತ ಇದೆ, ಫುಟ್ಬಾಲ್ ಅಂತ ಇದೆ, ಸ್ಪೋರ್ಟ್ಸ್ ಅಂತ ಇದೆ, ನ್ಯೂಸ್ ಅಂತ ಇದೆ, ಕ್ರಿಪ್ಟೋ ಅಂತ ಇದೆ, ಸೋಷಿಯಲ್ ಮೀಡಿಯಾ, ಬಿಸ್ನೆಸ್ಸು, ಟೆಕ್ಕು. ಟೆಕ್ ಬಗ್ಗೆ ಕೂಡ ಕೇಳ್ತಾರೆ. ಟೆಕ್ ಮೇಲೆ ಯಾರಿಗೆ ಆಸಕ್ತಿ ಇರುತ್ತೆ ಅವರು ಕೂಡ ಇಲ್ಲಿ ಟ್ರೇಡನ್ನು ಮಾಡ್ಬೋದು. ಇಲ್ಲಿ ನೋಡ್ಕೊಬೋದು ನಿಮಗೆ ಸಾಕಷ್ಟು ಒಂದು ಕ್ವಶನ್ಗಳನ್ನು ಇಲ್ಲಿ ಇವರು ಇಟ್ಟಿದ್ದಾರೆ. ಅದರ ಮೇಲೆ ನೀವು ಇಲ್ಲಿ ನೋಡ್ಕೊಬೋದು ಅಪ್ ಆ್ಯಂಡ್ ಡೌನು, ಅದು ಈ ಟ್ರೇಡ್ ಮೇಲೆ ಇರುತ್ತೆ. ನೀವು ಈಸಿಯಾಗಿ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ನೋಡ್ಕೊಬೋದು ನಿಮಗೆ ಪ್ರೊಫೈಲ್ ಅಂತ ಆಪ್ಷನ್ಸ್ ಬಂದುಬಿಟ್ಟು ಇಲ್ಲಿ ಇರುತ್ತೆ ನೋಡ್ಕೊಬೋದು. ನಾನು ಒಂದು ಟ್ರೇಡ್ನ ಮಾಡಿದ್ದೀನಿ, ಆ ಒಂದು ಟ್ರೇಡ್ ಬಂದುಬಿಟ್ಟು ಒಂದು ಟೆಸ್ಟ್ ಮೇಲೆ ಮಾಡಿದ್ದೀನಿ. ಅಂದರೆ ಆ ಒಂದು ಟೆಸ್ಟು ಡ್ರಾ ಆಗುತ್ತೆ ಅಲ್ವಾ ಅಂತ ಹೇಳಿ ಮಾಡಿದ್ದೀನಿ. ಅದು ಇನ್ನೂ ಮ್ಯಾಚ್ ಮುಗಿದಿಲ್ಲ ಅನಿಸುತ್ತೆ, ಅದು ಬಂದುಬಿಟ್ಟು 5 ದಿವಸದ ಡೇ ಇರುತ್ತೆ. ಅದು ನೋಡ್ಕೊಳ್ಬೇಕು ಅಂದರೆ ಅದು ಪ್ರಾಫಿಟ್ ಆಗುತ್ತೆ ಅಲ್ವಾ ಅಂತ ಹೇಳಿ ನಿಮಗೆ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ. ವಿಡ್ರಾವನ್ನು ತೆಗಿದ ತಕ್ಷಣ, ವಿಡ್ರಾವನ್ನು ತೆಗಿದ ತಕ್ಷಣ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಕೂಡ ಹಾಕ್ತೀನಿ. ಫ್ರೆಂಡ್ಸ್ ನೋಡ್ಕೊಬೋದು ನಿಮಗೆ ಮಾರ್ಕೆಟ್ಸ್ ಅಂತ ಇದೆ, ಹೋಮ್ ಅಂತ ಇಂಟರ್ಫೇಸ್ ಕೂಡ ಇಲ್ಲಿ ಇದೆ, ನಿಮಗೆ ನೋಡ್ಕೊಬೋದು. ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ, ಇಲ್ಲಿ ನೋಡ್ಕೊಬೋದು. ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಕೂಡ ನೀವು ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ನಿಮಗೆ ಎಷ್ಟೆಷ್ಟು ಪ್ರಾಫಿಟ್ನ ಮಾಡಿದ್ದೀರಿ ಅಂತ ಕೂಡ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ನೋಡ್ಕೊಬೋದು ಫ್ರೆಂಡ್ಸ್, ನನ್ನ ಒಂದು ಕ್ವಶನ್ ಬಂದುಬಿಟ್ಟು ಇಲ್ಲಿದೆ. ವಿಲ್ ದ ಥರ್ಡ್ ಟೆಸ್ಟ್ ಬಿಟ್ವೀನ್ ಇಂಗ್ಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾ ಆ್ಯಂಡ್ ಇನ್ ಅ ಡ್ರಾ ಅಂತ ಹೇಳಿ ಡ್ರಾ ಆಗುತ್ತೆ ಅಲ್ವಾ ಅಂತ ಹೇಳಿ ಅವರು ಕೇಳಿದರು. ನಾನು ನೋಡ್ತಾ ಹಿಡಿದೀನಿ, ಅದು ಲಾಸ್ ಆಗಿದೆ ಫ್ರೆಂಡ್ಸ್, ಸಾರಿ. ಇಲ್ಲಿ ನೋಡ್ಕೊಬೋದು ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಲಾಸ್ ಆಗಿದೆ. ಅಂದರೆ ಆ ಒಂದು ಮ್ಯಾಚ್ ಬಂದುಬಿಟ್ಟು ಡ್ರಾ ಆಗಿದೆ. ಸಾರಿ, ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ನನ್ನ ಒಂದು ಗೆಸ್ ಬಂದುಬಿಟ್ಟು ಸೋಲುವಂಥ ಅವಕಾಶ ಕೂಡ ಇರುತ್ತೆ. ಯಾವ ಒಂದು ಆ್ಯಪ್ನಲ್ಲಿ ನಾವು ಗೆಲ್ತೀವಿ ಅಂತೇಳಿ ಹೋಗಲಿಕ್ಕೆ ಆಗೋದಿಲ್ಲ. ಅಂದರೆ ಸೋಲು ಕೂಡ ಖಂಡಿತ ಅಂತ ಇರುತ್ತೆ, ಹಾಗೆ ಗೆಲುವು ಕೂಡ ಇರುತ್ತೆ. ಯಾವುದೇ ರೀತಿಯಾಗಿ ಬೇಜಾರನ್ನ ಪಡ್ಕೊಳ್ಳಿಕ್ಕೋಬೇಡಿ. 25 ರೂಪಾಯಿ ಸೆಂಡ್ ಬೋನಸ್ ಸಿಕ್ಕಿರುತ್ತೆ, ಅದರಿಂದ ಕೂಡ ನೀವು ಅಮೌಂಟ್ನ ಕಟ್ಟಿ ಬ್ಯಾಟ್ ಮಾಡಿ ಈಸಿಯಾಗಿ ಈ ಒಂದು ಆ್ಯಪ್ನಿಂದ ಅರ್ನಿಂಗ್ಸ್ನ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದರೆ ಯಾವುದೇ ರೀತಿಯಂಥ ಅಮೌಂಟ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಪ್ರೊಫೈಲ್ ಇಲ್ಲಿರುತ್ತೆ, ಇನ್ವೈಟ್ ಆ ಫ್ರೆಂಡ್ಸ್ ಅಂತ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇನ್ವೈಟ್ ಆ ಫ್ರೆಂಡ್ ಅರ್ನ್ 500 ರೂಪಾಯಿ, ಫಸ್ಟೇ ಬಿಟ್ಟಿದ್ದೀನಿ 500 ರೂಪಾಯಿ. ಎಷ್ಟು ಅಮೌಂಟ್ ಬರುತ್ತೆ ಅಷ್ಟೇ ಹೇಳ್ತೀನಿ ಫ್ರೆಂಡ್ಸ್, ಯಾವುದೇ ರೀತಿಯಾಗಿ ಹೆಚ್ಚು ಅಮೌಂಟ್ನ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇನ್ವೈಟ್ ಯುವರ್ ಫ್ರೆಂಡ್ ಟು ಕ್ರೇಜ್, ಅಂದರೆ 500 ರೂಪಾಯಿ ಅಮೌಂಟ್ನ, ಅಂದರೆ 1000 ರೂಪಾಯಿ ಅಮೌಂಟ್ನ ಹೇಳಿ ನಿಮಗೆ 500 ರೂಪಾಯಿ ಬರುತ್ತೆ ಅಂತ ಇಲ್ಲಿ ಸ್ಕ್ರೀನಲ್ಲಿ ಇದ್ದರೆ ನನ್ನ ಎಲ್ಲರೂ ನೀವು ಬೇಯ್ಕೊಳ್ತೀರಾ. ಇಲ್ಲಿ ನೋಡ್ಕೊಬೋದು ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಹಾವು ವಿಟ್ ವರ್ಕ್ಸ್ ಅಂತ ಇಲ್ಲಿ ಇದೆ ನೋಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ವೈಟ್ ಯುವರ್ ಫ್ರೆಂಡ್ ಕ್ರೇಜ್ ಅಂದರೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಾನು ಓದಿದರೆ ಈ ಒಂದು ವೀಡಿಯೋ ಹೆವಿಲ್ಲ ಅಂತಾಗುತ್ತೆ. ನೀವು ಇಲ್ಲಿ ನೋಡ್ಕೊಳ್ಳಿ, ನಿಮ್ಮೊಂದು ರೆಫರಲ್ ಕೋಡ್ ಇಲ್ಲಿ ಇರುತ್ತೆ ನೋಡ್ಕೊಬೋದು, ಶೇರ್ ಅಂತ ಇದೆ, CGI56M. ಇದೆ ನಿಮ್ಮ ಒಂದು ರೆಫರಲ್ ಕೋಡ್ ಇರುತ್ತೆ, ನಿಮ್ಮದು ಬೇರೆ ಇರುತ್ತೆ. ನನ್ನ ಒಂದು ರೆಫರಲ್ ಕೋಡ್ ಬಂದುಬಿಟ್ಟು ಇದು, ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ರೆಫರಲ್ ಕೋಡನ್ನು ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು ಅಷ್ಟೇ. ಮತ್ತೆ ಬ್ಯಾಕ್ ಬರ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಬೋದು ನಿಮಗೆ ಹೋಮ್ ಅಂತ ಇಂಟರ್ಫೇಸ್ ಮೇಲೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೇಮ್ ಮೈ ವ್ಯಾಲೆಟು. ಇಲ್ಲಿ ನೋಡ್ಕೊಬೋದು ನಿಮಗೆ ವಿಡ್ರಾ ಆಪ್ಷನ್ಸ್ ಇಲ್ಲಿ ಇದೆ ನೋಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಡೆಪಾಸಿಟ್ ಕೂಡ ಮಾಡ್ಕೊಳ್ಬೋದು, ವಿಡ್ರಾ ಅಂತ ಆಪ್ಷನ್ಸ್ ಇದೆ, ರೆಫರ್ ಅಥವಾ ಅರ್ನ್ ಅಂತ ಇದೆ. ಇಲ್ಲಿ ನೋಡ್ಕೊಬೋದು ನಿಮಗೆ ಬೋನಸ್ ಅಮೌಂಟ್ನಲ್ಲಿ ರೆಫರ್ ಅಥವಾ ಅರ್ನ್ ಬಂದು ನಿಮಗೆ ಸೇರುತ್ತೆ. ಇಲ್ಲಿ ನೋಡ್ಕೊಬೋದು ವಿಡ್ರಾ ಅಂತ ಆಪ್ಷನ್ ಕೊಟ್ಟರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ನ ಹಾಕಬೇಕಾಗುತ್ತೆ, ಡೇಟ್ ಆಫ್ ಬರ್ತು, ಇಮೇಲ್ ಐ ಡಿ ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಮೊಂದು KYC ಕಂಪ್ಲೀಟ್ ಆಗುತ್ತೆ. ನಿಮ್ಮೊಂದು UPI ID ಆಗಲಿ, ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ವಿಡ್ರಾವನ್ನು ತೆಗೆದುಕೊಳ್ಬೋದು. ಇಲ್ಲಿ ನೋಡ್ಕೊಬೋದು ನಿಮಗೆ ವೆರಿಫೈ ಯುವರ್ ಅಕೌಂಟ್ ಅಂತ ಬರ್ತಾ ಇದೆ, ಇಲ್ಲಿ ರೆಡ್ ಕಲರಲ್ಲಿ ಬರ್ತಾ ಇದೆ. ಇದು ನಿಮ್ಮದು ಅಕೌಂಟ್ ವೆರಿಫೈ ಆಗಿದೆ ಅಲ್ವಾ ಅಂತ ಅನ್ನೋದಿಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತೊಮ್ಮೆ ನೋಡ್ಕೋಬೋದು ಫ್ರೆಂಡ್ಸ್ ನೋಡಿ, ಅಂದರೆ ನೀವು ಈ ಒಂದು ಆ್ಯಪ್ನಿಂದ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ನಿಮಗೆ ಈ ಒಂದು ಆ್ಯಪ್ನ ಬಗ್ಗೆ ಮಾಹಿತಿ ಹೇಗೆ ಅನಿಸ್ತಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಸ್ ಒಂದು ಲೈಕ್ ಕೂಡ ಮಾಡಿ. ಇನ್ನು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಪಟ್ಟನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ನೋಡಿದಲ್ಲಿ ಸಿಗುವ, ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.